ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ 7 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಫ್ರೆಂಡ್ಸ್ನ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ನಾನು ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದು ಕೂಡ ಒರಿಜಿನಲ್ ಪ್ರಿಂಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡ್ಕೊಂಡು ನೀವು ಅದನ್ನ ಬೇಕಾದರೆ ಯಾವಾಗಲೂ ಒರಿಜಿನಲ್ ಪ್ರಿಂಟ್ನ ನೀವು ತಗೊಳ್ಳೋದಕ್ಕೆ ಅನ್ನೋ ಟ್ರಿಕ್ನ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ಫಸ್ಟ್ ಏನು ಮಾಡಬೇಕಾಗತ್ತೆ ಅಂತಂದರೆ, ನಿಮ್ಮ ಮೊಬೈಲಲ್ಲಿ ನೀವು ಗೂಗಲ್ ಕ್ರೋಮ ಇದೆಯಲ್ಲ, ಗೂಗಲ್ ಕ್ರೋಮನ ನೀವು ಓಪನ್ ಮಾಡಬೇಕಾಗತ್ತೆ. ಗೂಗಲ್ ಕ್ರೋಮನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾಕ್ಸ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ಎನ್ ಎ ನಾಡ ಕಚೇರಿ ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ನಾಡ ಕಚೇರಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ಇದೆ. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಜಸ್ಟ್ ನಾಡ ಕಚೇರಿ ಅಂತ ನೀವು ಟೈಪ್ ಮಾಡಿ, ಟೈಪ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ 3 ಡಾಟ್ಸ್ ಇದೆಯಲ್ಲ, 3 ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ, ಅದನ್ನ ನೀವು ಆನ್ ಮಾಡ್ಕೊಬೇಕಾಗತ್ತೆ. ಅದು ಸಿಸ್ಟಮ್ ರೀತಿ ತೋರಿಸುತ್ತೆ, ಇಲ್ಲ ಅಂತಂದರೆ ನಿಮಗೆ ತುಂಬ ಚಿಕ್ಕದಾಗೆ ತೋರಿಸುತ್ತೆ. ನೀವು ಇದನ್ನು ಜೂಮ್ ಮಾಡಬೇಕಾಗತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ನಾಡ ಕಚೇರಿ ಅಂತ ಇದೆಯಲ್ಲ, ನಾಡ ಕಚೇರಿ ಮೊದಲನೇ ಆಪ್ಷನ್ ಇದೆಯಲ್ಲ, ಮೊದಲನೇ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಮೊದಲನೇ ಆಪ್ಷನ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಜೂಮ್ ಮಾಡಬೇಕಾಗತ್ತೆ. ನೀವು ಅಲ್ಲಿ ಲೆಫ್ಟ್ ಸೈಡ್ಗೆ ಟಾಪಲ್ಲಿ ಜೂಮ್ ಮಾಡಬೇಕಾಗತ್ತೆ. ಅಲ್ಲಿ ಆನ್ಲೈನ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಆನ್ಲೈನ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ತಾ ಇರ್ಬೋದು ಅಪ್ಲೈ ಆನ್ಲೈನ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಅಪ್ಲೈ ಆನ್ಲೈನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅಂತಂದರೆ ನಿಮ್ಗೆ ಯಾವುದೇ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಅಲ್ಲಿ ಗೆಟ್ ಒ ಟಿ ಪಿ ಅಂತ ಇದೆಯಲ್ಲ, ಗೆಟ್ ಒ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಯಾವುದೇ ಆಧಾರ್ಗೆ ಲಿಂಕ್ ಯಾವ ಲಿಂಕ್ ಏನೂ ಬೇಕಾಗಿಲ್ಲ, ಜಸ್ಟ್ ನಿಮ್ಮದೊಂದು ಮೊಬೈಲ್ ನಂಬರ್ ಸುಮ್ಮನೆ ಎಂಟರ್ ಮಾಡಬೇಕಾಗತ್ತೆ. ಮತ್ತು ಅಲ್ಲಿ ಗೆಟ್ ಒ ಟಿ ಪಿ ಅಂತ ಇದೆಯಲ್ಲ, ಅದಕ್ಕೆ ಒಂದು 6 ಡಿಜಿಟ್ ನಂಬರ್ ಬರುತ್ತೆ, ಅದನ್ನು ನೀವು ಇಲ್ಲಿ ಲಾಗಿನ್ ಮಾಡಬೇಕಾಗತ್ತೆ. ಎಂಟರ್ ಮಾಡಬೇಕಾಗತ್ತೆ, ಎಂಟರ್ ಆಗಿದ ತಕ್ಷಣ ಲಾಗಿನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಪ್ರಿಂಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಪ್ರಿಂಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಪ್ರಿಂಟ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವೇನಾದರೂ ಅಪ್ಲೈ ಮಾಡಿದರೆ ಅದು ಸ್ಟೇಟಸ್ ಯಾವ ಸ್ಟೇಜಲ್ಲಿ ಇದೆ ಅನ್ನೋದನ್ನ ನೀವು ತಿಂಕ್ ಮಾಡ್ಬೋದು, ತಿಳ್ಕೊಬೋದು. ಮತ್ತು ರೀಪ್ರಿಂಟ್ ಅಂತ ಇದೆಯಲ್ಲ, ರೀಪ್ರಿಂಟ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ನಿಮಗೆ ಮೂರನೇ ಆಪ್ಷನ್ ನಿಮಗೆ ಕಾಣಿಸ್ತಿದೆ ನೋಡಿ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮದು ಆರ್ ಡಿ ನಂಬರ್ ಅಂತ ಇರುತ್ತೆ, ನಿಮ್ಮದು ಹಳೆ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದರಲ್ಲಿ ನಿಮಗೊಂದು ಆರ್ ಡಿ ನಂಬರ್ ಅಂತ ಸಿಗುತ್ತೆ ನಿಮಗೆ. ಆರ್ ಡಿ ನಂಬರ್ನ ನೀವೇ ನೋಡಬೇಕಾಗತ್ತೆ ಅಂತಂದರೆ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿಬಿಟ್ಟು ನೀವೇ ನೋಡಬೇಕಾಗತ್ತೆ ಅಂತಂದರೆ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ, ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ರೈಟ್ ಸೈಡಲ್ಲಿ ಸರ್ಚ್ ಅನ್ನೋ ಒಂದು ಬಾಕ್ಸ್ ಇದೆ, ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಅಲ್ಲೊಂದು ರೈಟ್ ಮಾರ್ಕ್ ಇದೆ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇದ್ದರೆ, ಅದ್ರ ಮೇಲೆ ನಿಮ್ಗೆ ರೈಟ್ ಮಾರ್ಕ್ ಒಂದು ಬಾಕ್ಸ್ ಇದೆ, ಅದ್ರ ಮೇಲೆ ನೀವು ರೈಟ್ ಮಾರ್ಕ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಡ್ರಾಫ್ಟ್ ವ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಡ್ರಾಫ್ಟ್ ವ್ಯೂ ಇದು ನೋಡ್ತಾ ಇರ್ಬೋದು ನೀವು ರಫ್ಫಾಗಿ ಇದನ್ನು ನೋಡ್ಕೊಬೋದು. ಇದನ್ನ ಪಿ ಡಿ ಎಫ್ ಕನ್ವರ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಪಿ ಡಿ ಎಫ್ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಕೊಡ್ತೀನಿ. ಇದನ್ನ ಸ್ಕ್ರೀನ್ಶಾಟ್ ತೊಗೊಬೇಕಾಗುತ್ತೆ. ನಿಮ್ಗೇನಾದರೂ ರೆಫರೆನ್ಸ್ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಬೇಕಾಗುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡಲ್ಲಿ ಇಂಟು ಮಾರ್ಕ್ ಕಾಣಿಸ್ತಿದೆ ನಿಮಗೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಯಾನ್ಸಲ್ ಮಾಡಬೇಕು ಅಂದರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಎಷ್ಟೇ ಬ್ಯಾಕ್ ಹೋಗೋದ್ರೂ ಅದು ಬ್ಯಾಕ್ ಹೋಗೋಗಲ್ಲ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಪೇ ಸರ್ವಿಸ್ ಅಂತ ಇದೆಯಲ್ಲ, ಪೇ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಇದು ಗೌರ್ಮೆಂಟ್ ವೆಬ್ಸೈಟ್ ಅಲ್ವಾ, ಅದಕ್ಕೋಸ್ಕರ ಇದು ತುಂಬಾ ಲೇಟ್ ಆಗುತ್ತೆ. ಇದು ಲೋಡಿಂಗ್ ತಗೊಳ್ಳೋದು, ಇವಾಗ ಲೋಡ್ ಆಗ್ತಿದೆ. ಲೋಡಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಅದನ್ನು ನೀವು ಪೇ ಮಾಡಬೇಕಾಗತ್ತೆ. ಅದಕ್ಕೆ ಅಂತಂದರೆ ನಿಮಗೆ ಒರಿಜಿನಲ್ ಪಿ ಡಿ ಎಫ್ ಬೇಕಲ್ವ, ಒರಿಜಿನಲ್ ಪ್ರಿಂಟ್ ಬೇಕಲ್ವ, ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಇವಾಗ ಬಂದಿದ್ದು ಇಲ್ಲಿ ಐ ಅಕ್ಸೆಪ್ಟೆಡ್ ಅಂತ ಅಲ್ಲೊಂದು ಆಪ್ಷನ್ ಸಿಗುತ್ತೆ ನಿಮಗೆ. ಆ ಬಾಕ್ಸ್ ಮೇಲೆ ನೀವು ರೈಟ್ ಮಾರ್ಕ್ನ ಕ್ಲಿಕ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಎಸ್ ಬಿ ಐ ಪೇ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ವ್ಯಾಲೆಟ್ ನೀವು ತೊಗೊಳಕ್ಕೆ ಹೋಗ್ಬೇಡಿ, ಎಸ್ ಬಿ ಐ ಪೇ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಎಸ್ ಬಿ ಐ ಪೇ ಇದೆಯಲ್ಲ ಅದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡಿದ್ದೀನಿ. ಇವಾಗ ನಿಮಗೆ ಪೇಮೆಂಟ್ ಆಪ್ಷನ್ನ ಕೇಳುತ್ತೆ. ಇಲ್ಲಿ 25 ರುಪೀಸ್ ಕಟ್ ಮಾಡ್ಕೊಳ್ಳುತ್ತೆ ನಿಮಗೆ. ಇಲ್ಲಿ ನೀವು ಏನು ಬೇಕಾಗುತ್ತೆ ಅಂದರೆ ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಮತ್ತು ವ್ಯಾಲಿಡ್ ಫ್ರಮ್ ಅಂತ ಇರುತ್ತೆ ನಿಮ್ಮ ಡೆಬಿಟ್ ಕಾರ್ಡಲ್ಲಿ, ಮತ್ತು ಸಿ ಸಿ ವಿ ನಂಬರ್ ಅಂತ ಇರುತ್ತೆ. ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ಅಲ್ಲಿ ಪೇಮೆಂಟ್ ಆಪ್ಷನ್ ಇದೆಯಲ್ಲ, ಪೇನೋ ಅಂತಿದ್ರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಒಂದು ಪಿ ಡಿ ಎಫ್ ಬರುತ್ತೆ. ಪಿ ಡಿ ಎಫ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ನೀವು ಸೈಬರ್ಗೆ ಹೋಗ್ಬಿಟ್ಟು ಪ್ರಿಂಟ್ನ ತೊಗೊಬೇಕಾಗುತ್ತೆ. ಮತ್ತು ಪಿ ಡಿ ಎಫ್ನ ನೀವು ಯಾವಾಗಲೂ ನಿಮ್ಮ ಹತ್ರ ಇಟ್ಕೊಬೇಕಾಗುತ್ತೆ. ಆ ಪಿ ಡಿ ಎಫ್ನ ನಿಮ್ಗೆ ಯಾವಾಗ ಬೇಕು ಅವಾಗ ನೀವು ಒರಿಜಿನಲ್ ಪ್ರಿಂಟ್ನ ತೊಗೊಬೋದು. ಈ ರೀತಿ ನೀವು ಆನ್ಲೈನಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ತೊಗೊಬೋದು ಫ್ರೆಂಡ್ಸ್. ಫ್ರೆಂಡ್ಸ್ನ ಈಗ ನಿಮಗೆ ತಿಳಿಸ್ಕೊಟ್ಟು ವಿಷಯ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.